We also have our sandalwood celebrity, our Ranjani Raghavan ma'am. Please join us on stage. We have a summer Dr. Selvaraj Harani, our educationist, and Shri Neel Kandappa, ADPL and QGM director, to join us. Along with all of them, let's have Mr. Shiv Kumar from the Chitara Media Group to join us in the celebrations. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತ ಹೇಳ್ತಾ ಲೆಟ್ಸ್ ಕಿಕ್ ಸ್ಟಾರ್ಟ್ ದಿಸ್ ಪವರ್ ಪ್ಯಾಕ್ ಆಫ್ಟರ್ನೂನ್ ವಾಟ್ ವಿ ಹ್ಯಾವ್ ಪ್ಲಾನ್ಡ್ ಅಪ್ ಫಾರ್ ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟ್ಲ್ಮೆನ್. ಸೊ ಎಸ್, ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ. ನಮ್ಮ ಡಿಗ್ನಿಟರೀಸ್ ಎಲ್ಲರೂ ಯಾರ್ಯಾರು ಬಂದಿದಾರೋ ಅವರಿಂದ ಒಂದು ಎರಡ್ ಮೂರು ಮಾತು ಕೇಳಲಿಕ್ಕೆ. ಆಪ್ ನಲ್ಲಿ ಓಪನ್ ಮಾಡಿದಾಗ ವಿಶ್ವಾಸ್ ಪೇ ಅಂತ ಟೈಪ್ ಮಾಡಿದ್ರೆ ನಮ್ಮ ಆಪ್ ಬರುತ್ತೆ. ಸೊ ಯಾರ್ಯಾರು ಆಪ್ ಇನ್ನ ಡೌನ್ಲೋಡ್ ಮಾಡಿಲ್ವೋ, ಕ್ವಿಕ್ಲಿ ಟೇಕ್ ಅ ಮಿನಿಟ್ ಇವಾಗ, ರೈಟ್ ನೌ. ಐ ವಾಂಟ್ ಆಲ್ ಆಫ್ ಯು ಗೈಸ್ ಟು ಓಪನ್ ಯುವರ್ ಮೊಬೈಲ್ ಫೋನ್ಸ್. ಯಾರ್ಯಾರು ವಿಶ್ವಾಸ್ ಪೇ ಆಪ್ ಡೌನ್ಲೋಡ್ ಮಾಡಿಲ್ವೋ, ಅ ಹಂಬಲ್ ರಿಕ್ವೆಸ್ಟ್ ಫಾರ್ ಆಲ್ ಆಫ್ ಯು ಗೈಸ್ ಟು ಕ್ವಿಕ್ಲಿ ಓಪನ್ ಯುವರ್ ಮೊಬೈಲ್ ಫೋನ್ಸ್ ಅಂಡ್ ಟೈಪ್ ವಿಶ್ವಾಸ್ ಪೇ. ವಿ ಆಲ್ಸೋ ಹ್ಯಾವ್ ಆರ್ ವರ್ಲ್ಡ್ ಮಾರ್ಟ್ ಆಪ್ ವಿಚ್ ಇಸ್ ಬೈ ದ ನೇಮ್ ವಿಶ್ವಾಸ್ ವರ್ಲ್ಡ್ ಮಾರ್ಟ್. ಸೊ ಈ ಎರಡು ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ, ಫಾರ್ ಸೀಮ್ಲೆಸ್ ಪೇಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ಅನದರ್ ವಂಡರ್ಫುಲ್ ಆಪ್ ವಿಚ್ ಇಸ್ ಗೋಯಿಂಗ್ ಟು ಬಿ ಲಾಂಚ್ ಟುಡೇ ಟು ದ ವರ್ಲ್ಡ್. ಸೊ ಒಳ್ಳೇದಾಗ್ಲಿ ನಮ್ಮ ಎಂಟೈರ್ ವಿಶ್ವಾಸ್ ಪೇ ಟೀಮ್ ಅವ್ರಿಗೆ ಅಂತ ಹೇಳ್ತಾ. ಏನು ಆಪ್ ಹೇಗೆ ಕೆಲಸ ಮಾಡುತ್ತೆ ಅದರ ಬಗ್ಗೆ ವಿಡಿಯೋ, ಮೇನ್ ವಿಡಿಯೋ ನೋಡ್ಲಿಕ್ಕೆ, ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಆರ್ ಎಸ್ಟೀಮ್ ಡಿಗ್ನಿಟರೀಸ್ ಹಿಯರ್ ವಿತ್ ಅಸ್. ಸೊ ಐ ವಿಲ್ ಕ್ವಿಕ್ಲಿ ಕಮ್ ಡೌನ್ ಅಂಡ್ ಹ್ಯಾವ್ ಅ ಕ್ವಿಕ್ ಇಂಟರಾಕ್ಷನ್ ನಿಮ್ ಎಲ್ಲರ ಜೊತೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತುಂಬಾ ಜೋಶಲ್ಲಿದ್ದೀರಾ ಎಲ್ರೂ, ನೋಡೋದಕ್ಕೆ ಖುಷಿ ಆಗತ್ತೆ. ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣನೇ ಕನ್ನಡದ ಹಾಡುಗಳು ಜೋರಾಗಿ ಕೇಳಿಸ್ತಾ ಇತ್ತು. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡತನ ಅನ್ನೋದು ಎದ್ದು ಕಾಣಿಸ್ತಾ ಇದೆ, ಅದೇ ನನಗೆ ತುಂಬ ಸಂತೋಷ ಆಗ್ತಿರೋದು. ಈಗ ಆ್ಯಪ್ ಅಂತ ಹೇಳಿದ ತಕ್ಷಣ ಯಾರಿಗೂ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಕನ್ನಡ ವರ್ಣಮಾಲೆ ಹೇಗೆ ಹೇಳ್ಕೊಡ್ಬೇಕಾಗಿಲ್ವೋ ಆ್ಯಪ್ ಬಗ್ಗೆನೂ ಹಾಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ರಾತ್ರಿವರೆಗೂ ನಾವು ಒಂದಲ್ಲ ಒಂದು ಆ್ಯಪ್ ಬಳಸ್ತಾನೆ ಇರ್ತೀವಿ. ಕೆಲವೊಬ್ರು ಎರಡಕ್ಕೂ ಕೂಡ ಒಂದು ಆ್ಯಪ್ ಇಟ್ಕೊಂಡಿರ್ತಾರೆ. ನೀರು ಕುಡಿಯೋದಕ್ಕೆ, ನೆನಪು ಮಾಡೋದಕ್ಕೆ ಆ್ಯಪ್ ಇಟ್ಕೊಂಡಿರ್ತಾರೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೊಸ ಲೊಕೇಶನ್ಗೆ ಹೋಗ್ಬೇಕು ಅಂತಂದ್ರೆ ಜಿ ಪಿ ಎಸ್ ಬೇಕು. ನಮಗೆ ಏನಾದರೂ ಪೇ ಮಾಡಬೇಕು ಅಂದರೆ ಆ್ಯಪ್ ಬೇಕು, ಯಾವುದಕ್ಕೆ ಬೇಕಾಗಿಲ್ಲ ಹೇಳಿ. ಸೊ ಹೀಗೆ ನಾವು ಪ್ರತಿದಿನ ಆ್ಯಪ್ನ ಯೂಸ್ ಮಾಡ್ತಾ ಯಾರ್ಯಾರಿಗೆ ನಾವು ದುಡ್ಡು ಮಾಡ್ಕೊಡ್ತಿರ್ತೀವೋ, ಎಷ್ಟು ಜನರ ಯಶಸ್ಸಿಗೆ ಕಾರಣ ಆಗ್ತಿರ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರುವಂತಹ ಕನ್ನಡಕ್ಕೆ ಒಂದು ಆ್ಯಪ್ ನಾವು ಸೃಷ್ಟಿ ಮಾಡಿರುವಾಗ, ನಮ್ಮದಂತ ತಂದಿರುವಾಗ, ಅದು ನಮಗೆ ಅಗತ್ಯ ಇರುವಾಗ ನಾವು ಯಾಕೆ ಅವರಿಗೆ ಸಪೋರ್ಟ್ ಮಾಡಲೇಬೇಕಲ್ಲ. ಹಾಗಾಗಿ ವಿಶ್ವಾಸ್ ಪೇ ಹೊಸ ಆ್ಯಪ್ ಆಗಿ ಇವತ್ತು ಲಾಂಚ್ ಆಗಿದೆ. ಮತ್ತೆ ವಿಶ್ವಾಸ್ ಅವರ ಬಗ್ಗೆ ನಾನು ಮೀಟಿಂಗ್ ನೋಡಿದಾಗ ಬಹಳ ಸಂತೋಷ ಆಯ್ತು. ನಮ್ಮವರೇ ಇಲ್ಲೇ ನಮ್ಮ ಹತ್ತಿರದ ಪ್ರಿಯಾಪಟ್ಟಣದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಈಗ ಹೊಸ ಹೊಸ ಯೋಜನೆಗಳ ಮೂಲಕ ನಮ್ಮ ಮುಂದೆ ಬರ್ತಿದ್ದಾರೆ. ನಿಮ್ಮೆಲ್ಲ ಯೋಜನೆಗೆ ಒಳ್ಳೆದಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ನಾನು ಮುಖ್ಯವಾಗಿ ಗುರುತಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ನಾನು ಒಬ್ಬ ಹೆಣ್ಮಕ್ಳಾಗಿ ಕರೆದಿರೋದ್ರಿಂದ ಹೆಣ್ಮಕ್ಳ ಪರವಾಗಿ ನಾನು ಹೇಳೋದಾದ್ರೆ, ಎಷ್ಟೋ ಜನ ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋ ಹುಡುಗಿರು ಅಂತ ಕಾಣಿಸುತ್ತೆ. ಸುಮಾರು ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದೀರಾ. ಮತ್ತೆ ನೀವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ನಿಮ್ಮ ತಾಯಿಯವ್ರನ್ನ ಕರೆಸಿದ್ರಿ ಅಂತ ಅನ್ಕೋತೀನಿ. ಹೆಣ್ಮಕ್ಳು ಮತ್ತೆ ತಾಯಿಯ ಬಗ್ಗೆ ಇರೋ ಅವರ ಪ್ರೀತಿ ಮತ್ತೆ ಗೌರವ ಇರೋ ಕಾಣ್ತಾ ಇದೆ. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿದ್ದಕ್ಕೂ ಕೂಡ ಸಂತೋಷ ಆಯ್ತು. ನೀವು ಹೀಗೆ ತುಂಬಾ ದೇಶದ ರಾಷ್ಟ್ರ ಮಟ್ಟದಲ್ಲಿ ಬೆಳೀರಿ, ನಿಮ್ಮೆಲ್ಲ ಸಾಧನೆ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತೇ ನೀವೆಲ್ಲರೂ ಕೂಡ ವಿಶ್ವಾಸ್ ಪೇ ಸುಂದರವಾದ ಹೆಸರು, ನಿಮ್ಮ ಹೆಸರಲ್ಲೂ ಕೂಡ ಈ ವಿಶ್ವಾಸ ಅನ್ನೋ ಹೆಸರಿದೆ. ಹಾಗಾಗಿ ಈ ಆ್ಯಪ್ನ ವಿಶ್ವಾಸ ಇಟ್ಟು, ಈ ಆ್ಯಪ್ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸ್ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Behind this app. So I want to know, ಈಗ ನಾವು ಆಲ್ರೆಡಿ ಇವಾಗಿನ ಕೆಲವೇ ಕ್ಷಣಗಳಲ್ಲಿ ಲ್ಯಾಪ್
ಲಾಂಚ್ ಮಾಡ್ಬಿಡ್ತೀವಿ. ಬಟ್ ಈ ಐಡಿಯಾ ನಿಮ್ಗೆ ಹೇಗೆ ಬಂತು, ಏನ್ ಯೋಚನೆ ಮಾಡ್ಕೊಂಡು ಈ ತರ ನಾನು ಆಪ್ ಒಂದಿನ ಮಾಡ್ಲೇಬೇಕು ಅಂತ, ವಿ ವಾಂಟ್ ಟು ನೋ ವಾಟ್ ವೆಂಟ್ ಬಿಫೋರ್ ದಿಸ್. ಎರಡು ಮೂರು ಮಾತು ನಮ್ಮ ಆಡಿಯನ್ಸ್ಗೋಸ್ಕರ. ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿರುವಂತಹ ಗುರುಗಳ ವಿನಯ ಗುರುಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮುಂಭಾಗ ಹಲವಾರು ಗಣ್ಯರುಗಳಿಗೂ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಇರ್ಕೊಳ್ತಿರುವಂತಹ ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ನಮಸ್ಕರಿಸ್ತಾ. ಸೊ ವಿಶ್ವಾಸ್ ಪ್ರೇ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ. ಮಂತ್ರಿ ಮಾ ಮುಂದೆ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆಗ ನಾನು ಏನೂ ಇಲ್ಲ, ಸೊ ಅನ್ಎಂಪ್ಲಾಯ್ಡ್ ಆಗಿದ್ದೆ. ಸೊ ವಾಕ್ ಮಾಡಬೇಕಾದ್ರೆ ಕ್ವಿಕ್ಕರ್ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಒಬ್ಬ ಎಕ್ಸಿಕ್ಯೂಟಿವ್ ನಿಂತಿಲ್ಲ. ಸೊ ನಾನು ಕೇಳಿದೆ ಅವನ್ನ, ಏನಿದು ಯಾಕ್ ನನ್ನ ನಂಬರ್ ತಗೊಂತ ಇದ್ದೀರಾ ಅಂತ. ಸೊ ಅವ್ರು ಹೇಳಿದ್ರು, ಸರ್ ಇದು ನಿಮ್ಮ ನಂಬರ್ ಕೊಡೋದ್ರಿಂದ ನಾವು ಆನ್ಲೈನಲ್ಲಿ ಇದು ಮಾಡ್ಕೊಂಡ್ವಿ ಅಂತ. ಸೊ ಅದು ಇಂಟ್ರೆಸ್ಟ್ ಆಗಿತ್ತು, ಮತ್ತೆ ಅವನ ಹತ್ರ ಒನ್ ಅವರ್ ಸ್ಪೆಂಡ್ ಮಾಡಿದೆ ಈ ಕೆಲಸ ನನಗೆ ಕೊಡ್ತೀರಾ, ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಚೆನ್ನಾಗಿದೆ ಇದು ಅಂತ ಕೇಳಿದೆ. ಸೊ ಅವ್ರು ಡೆಲ್ಲಿಗೆ ಕನೆಕ್ಟ್ ಮಾಡಿ ಅವರ MD ಹತ್ರ ಮಾತಾಡಿ ಬೆಂಗಳೂರಲ್ಲಿ ಪ್ರಮೋಷನ್ ಮಾಡೋಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ವಾಕ್ ಮಾಡಬೇಕಾದ್ರೆ ಸಿಕ್ಕಿದಂಥ ಅವಕಾಶ ಅದು. ಸೊ ಅಲ್ಲಿಂದ ನಾನು ಬೆಂಗಳೂರಲ್ಲಿ ವಿತಿನ್ ಒನ್ ಮಂತಲ್ಲಿ ಅವ್ರಿಗೆ ಎಂಟರ್ಸ್ ಬ್ಯಾಂಗ್ಳೂರಲ್ಲಿ ಫುಲ್ ಬಿಸ್ನೆಸ್ ಕೊಟ್ಬಿಡ್ತೇನೆ. ಸೊ ಅವ್ರು ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿರಲ್ಲ, ಡೆಲ್ಲಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತಾರೆ, ಇಮಿಡಿಯೇಟ್ ಕಾಲ್ ಬರುತ್ತೆ, ನೀವು ರೆಡಿಯಾಗಿ ಬೆಂಗಳೂರಿಂದ ಡೆಲ್ಲಿಗೆ ಹೊರಟ್ಬಿಡಿ ಅಂತ. ಸೊ ನಾನು ಯಾಕೆ ಹೇಳಿಲ್ಲ, ನಮ್ಮ ಬಾಸ್ ಕರೀತಿದ್ದಾರೆ ನಿಮ್ಮ ಬನ್ನಿ ಅಂತ. ಸೊ ಡೆಲ್ಲಿಗೆ ಹೋಗ್ತೀನಿ, 2 ಇಯರ್ ನನ್ನ ಅಲ್ಲೇ ಇಟ್ಕೊತಾರೆ ಅವರು. ಸೊ ಕಂಪ್ಲೀಟ್ ನನಗೆ ಪ್ರಾಜೆಕ್ಟ್ ಬಗ್ಗೆ ಮತ್ತೆ ಕೆಲವೊಂದು ಇಂಟರ್ನ್ಯಾಷನಲ್ ಕಂಪ್ನಿಗಳ ಜೊತೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಸೌತ್ ಇಂಡಿಯಾದಲ್ಲಿ ಈ ಥರ ಪ್ರಮೋಟ್ ಮಾಡಬೇಕು ಅಂತ. ಸೊ ಅದರಲ್ಲಿ ಮೂವಿಕ್ವಿಕ್ಕು, ಕ್ವಿಕ್ಕರ್, ಅಮೆಝಾನ್, ಫ್ಲಿಪ್ಕಾರ್ಟು, ಶಾಪ್ ಕ್ಲೋಸ್ ಅಂತೆಲ್ಲ ಇತ್ತು. ಸೊ ಅಲ್ಲಿಂದ ಬಂದು ಬೆಂಗಳೂರಲ್ಲಿ, ಸೊ ಆ ಬಿಸ್ನೆಸ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಲವಾರು ಕಂಪ್ನಿಗಳ ಜೊತೆ. ಇಲ್ಲಿ ನನಗೆ ಯಾವುದೇ ರೀತಿ ಇಂಜಿನಿಯರಿಂಗ್ ಆಗಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗೊತ್ತಿಲ್ಲ, ಕೋಡಿಂಗ್ ಎಲ್ಲ. ಸೊ ಎಕ್ಸ್ಪೀರಿಯೆನ್ಸ್ ಮೇಲೆ ಈ ಪ್ರಾಜೆಕ್ಟ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಬಗ್ಗೆ ಕೋಡಿಂಗ್ ಅಂದ್ರೆ ಏನು, APIಗಳು ಅಂದ್ರೆ ಏನು, ಕಂಪ್ಲೀಟ್ ಅವ್ರ ಹತ್ರ ಒಂದು ಎಕ್ಸ್ಪೀರಿಯೆನ್ಸ್ ಅಂದ್ರೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತ ನಾನು ತಿಳ್ಕೊಂಡೆ. ತಿಳ್ಕೊಂಡಾದ್ಮೇಲೆ ನಾವೊಂದು ಹಲವಾರು ಕಂಪ್ನಿಗಳ ಜೊತೆ ನಾನು ಡಿಸ್ಕಸ್ ಮಾಡಿದೆ. ವಿಶ್ವಾಸ್ ಪೇ ಅಂದ್ರೆ ನಾವೊಂದೇನೋ ಒಂದು ಕಾನ್ಸೆಪ್ಟ್ ಮಾಡ್ಬೇಕಂತೇಳಿದ್ರೆ ನನಗೆ ಆ್ಯಪ್ ಮಾಡಿಕೊಡ್ಬೇಕು ಅಥವಾ ಈ ಥರ ಡಿಸೈನ್ ಬೇಕು, ಸಾಫ್ಟ್ವೇರ್ ಬೇಕು ಅಂತೆಲ್ಲ ಕೇಳಿದೆ. ಕೆಲವೊಂದು ಕಂಪ್ನಿಗಳು ನನಗೆ ಮೋಸ ಕೂಡ ಮಾಡಿದ್ರು, ಫೈನಾನ್ಸಿಯಲಿ ತೊಗೊಳ್ಳೋದು ಅರ್ಧ ಇದು ಮಾಡೋದು ಅಥವಾ ಇದೆಲ್ಲ ಮಾಡಿದ್ರು, ಅದೆಲ್ಲ ಲಾಸ್ ಆಯಿತು. ಸೋಕೆ ಹೋಗಿದ್ದೋಯ್ತು ಅಂತೇಳಿ ಮತ್ತೆ ನನ್ನ ಜರ್ನಿನ ನಾನು ಬಿಡಲಿಲ್ಲ. 7 ಇಯರ್ಸ್ ಕಂಟಿನ್ಯೂಸ್ ರಿಸರ್ಚ್ ಮಾಡಿದೆ. ಸೊ ನಮ್ಮದೊಂದು ಒಳ್ಳೆ IT ಟೀಮ್ ಸಿಕ್ತು, ಜೋಶಿ ಸರ್ ಅಂತ ಇದ್ದಾರೆ ಟೆಕ್ನಿಕಲ್ ಹೆಡ್ಡು, ಕಂಪ್ಲೀಟ್ ಅವರು ವಿಪ್ರೋದಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವರಿಂದ ಒಂದು ಟೀಮ್, ಒಂದು 20+ people ಹಾಕೊಂಡು ನಾವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ವಿ, ಕಂಪ್ಲೀಟ್ RBIಯಿಂದನೇ ಅಪ್ರೂವಲ್ ತಗೊಂಡ್ವಿ. ಸೊ ನಮ್ಮ ಕಂಪ್ನಿ ಇವಾಗ ವಿಶ್ವಾಸ್ ಪೇ ಅಂತ. ಜೊತೆಗೆ ಕೆಲವರು ನಮ್ಮನ್ನ ತುಂಬ ಗೇಲಿ ಮಾಡಿ ಮಾತಾಡಿದ್ರು, ಇವ್ರಿಗೇನು ಆಗುತ್ತಾ ದೊಡ್ಡ ದೊಡ್ಡ ಕಂಪ್ನಿ ಇದೆ, ಫೋನ್ ಪೇ ಇದೆ, ಗೂಗಲ್ ಪೇ, ಇವರೆಲ್ಲ ಕಾಂಪೀಟ್ ಮಾಡೋಕೆ ಸಾಧ್ಯ ಆಗುತ್ತೆ. ನಾನು ಹೇಳಿದ್ವಿ, ನಾವು 10 ಜನಕ್ಕೆ ಕಾಂಪೀಟ್ ಮಾಡೋದಲ್ಲಿ 10 ಜನ ಯೂಸ್ ಮಾಡೋದಲ್ಲಿ ನನ್ನ ಪ್ರಯತ್ನ ನಾನು ಬಿಡಲ್ಲ ಅಂತೇಳಿ. ಸೊ ಕಂಪ್ಲೀಟ್ ಇವಾಗ ಒಂದು ವಿಶ್ವಾಸ್ ಪೇ ಅನ್ನೋದು ಇವಾಗ ತಗೊಂಡ್ಬಂದಿದ್ವಿ. ಇದು ತುಂಬ ಅದ್ಭುತವಾಗಿದೆ. ಒಂದು 3-4 ಪ್ರಾಜೆಕ್ಟನ್ನು ನಾವು ಇದರಲ್ಲಿ ಇನ್ವಾಲ್ವ್ ಮಾಡಿದ್ವಿ. ನಾನು ಸಭೆ ಮಾಡಿದ ಪ್ರಕಾರ ಸಾಕಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಮಾಡಿದ್ದಾರೆ. ಸೊ ಈಗ ಇದನ್ನು ಲಾಂಚ್ ಮಾಡೋಕ್ಕೆ ಮುಂಚೆ 300 ಎಂಪ್ಲಾಯ್ಸ್ನ ನಾವು ಹೈರ್ ಮಾಡಿದ್ದೀವಿ. ಸೊ ಮತ್ತೆ ಮುಂದೆ ಜಾಸ್ತಿ ಆಗುತ್ತೆ ಹಾಗೂ ಹಲವಾರು ಬೆನಿಫಿಟ್ಸ್ಗಳನ್ನ ನಾವು ಕೊಟ್ಟಿದ್ದೀವಿ. ಸೊ ಫಸ್ಟು ಎಲ್ಲ ಡೌನ್ಲೋಡ್ ಮಾಡಿಕೊಂಡಂಥ ಗ್ರಾಹಕರುಗಳಿಗೆ ಉಚಿತವಾಗಿ 1 kg ಸುಗರನ್ನು ನಾನು ಕೊಡ್ತಾ ಇದ್ದೀನಿ. ಹಿಂದೂ ಸಂಪ್ರದಾಯದ ಪ್ರಕಾರ ನಾವೇನಾದರೂ ಕಾರ್ಯಕ್ರಮಗಳು ಮಾಡಿದ್ರೆ ಸಕ್ಸಸ್ ಆದರೆ ಒಂದು ಸ್ವೀಟ್ ಕೊಡ್ತೀವಿ. ಸೊ ಹಾಗಾಗಿ ನಾನು ಸಕ್ಕರೆ ಕೊಟ್ಟು ಗ್ರಾಹಕರಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕರ್ನಾಟಕದ ಜನ ನಮ್ಮನ್ನ ಬೆಳೆಸ್ತಾರೆ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾವು ವಿಶ್ವಾಸ್ ಪೇ ವಿಶ್ವಾಸ್ ವರ್ಡ್ ಮಾಡೋಣ, ವಿಶ್ವಾಸದಿಂದ ಯೂಸ್ ಮಾಡಿ ಅಂತೇಳಿ. ಜೊತೆಗೆ ನನ್ನ ಹೆಸರನ್ನ ನಮ್ಮ ಥರ ನಾ ಫಸ್ಟು ಪ್ರೀತಿ ಮಾಡಬೇಕು ಅಂತೇಳಿ ನನ್ನ ಹೆಸರಿನಲ್ಲಿ ಹೆಸರು ಸೇರಿಸ್ಕೊಂಡು ವಿಶ್ವಾಸ ನಂಬಿಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಮ್ಮ ನಿಮ್ಮ ನಂಬಿಕೆ ಉಳಿಸ್ಕೊಳ್ತೀವಿ, ಸರ್ವಿಸ್ ಕೊಡ್ತೀವಿ, ನಮ್ಮನ್ನು ಬೆಳೆಸಿ, ನಾವು ಬೆಳಿತೀವಿ. ಥ್ಯಾಂಕ್ ಯು ಸೋ ಮಚ್. ವಿಶ್ವಾಸ್ ಪೇ ಆಪ್. ಸೊ ಲೆಟ್ಸ್ ಹ್ಯಾವ್ ದ ಫ್ರೆಂಡ್ಸ್ ಟು ಕ್ವಿಕ್ಲಿ ಜಾಯಿನ್ ಅಸ್ ಹಿಯರ್ ಟು ದ ಡಿಗ್ನಿಟರೀಸ್. ಎಲ್ಲರೂ ಕಾದ್ರದಿಂದ ಕಾಯ್ತಾ ಇದ್ದೀವಿ, ಯಾವಾಗ ಯಾವಾಗ ಲಾಂಚ್ ಮಾಡ್ತೀವಿ ಲಾಂಚ್ ಮಾಡ್ತೀವಿ ಅಂತ. ಸೊ ಯೆಸ್, ಫೈನಲಿ ದ ಟೈಮ್ ಹ್ಯಾಸ್ ಕಮ್ ದಟ್ ವಿ ಆರ್ ಒಫಿಷಿಯಲಿ ಗೋಯಿಂಗ್ ಟು ಬಿ ಲಾಂಚಿಂಗ್ ಆರ್ ನನ್ ಅದರ್ ದೆನ್ ವಿಶ್ವಾಸ್ ಪೇ, ವಿಚ್ ಇಸ್ ಪೇ ವಿತ್ ಟ್ರಸ್ಟ್. ನಾನು ಮತ್ತು ಆಡಿಯನ್ಸ್ 10 in 1 ಕೌಂಟ್ ಡೌನ್ ಕೊಡ್ತೀವಿ ನಿಮ್ಮೆಲ್ರಿಗೂ. ಸೊ 3, 2, 1 ಅಂದಾಗ ಎವ್ರಿಬಡಿ ಓಪನ್ ಅಪ್ ದ ಗ್ರಾಪರ್ ಅಂಡ್ ಒಫಿಷಿಯಲಿ ಲಾಂಚ್. ಸರ್ 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 1 ನಿಮಿಷ ಸರ್, ಈಗ ತಾನೇ ಹೇಳ್ತಾ
ಆಡಿಯನ್ಸ್ ನನ್ ಜೊತೆ ಎಲ್ರು ಕೌಂಟ್ ಔಟ್ ಕೊಡ್ತೀರಾ? ಓಕೆ,
ನಾನೇ ಹೇಳಿದ್ದೆ, ಬಾವುಟ ಹಾರಿಸಷ್ಟು ಬಂದಿದೆ ಇಂಡಿಪೆಂಡೆನ್ಸ್, ಇವತ್ತು ಅದೇ ಧ್ವಜ ಹಾರಿಸ್ಬೇಕಂತ ತಲೆಯಲ್ಲಿ ಅನ್ನಿಸ್ತು. ಆದರೆ ಇವತ್ತು ವಿಶ್ವಾಸ ಮಾಡಿದ ಕೆಲಸದಿಂದ ಕರ್ನಾಟಕದ ಸುಮಾರು ಜನಕ್ಕೆ ಇಂಡಿಪೆಂಡೆನ್ಸ್ ಬಂತು. ಯಾಕೆ ನಮ್ಮ ಕಲಾವನ್ನು ಬೆಳೆಸೋದಿಲ್ಲ, ನಾನು ಯಾವಾಗಲೂ ಎಲ್ಲ ಸಭೆಯಲ್ಲೂ ಹೇಳ್ತಾ ಇದ್ದೆ, ಮೊರೇಷಿಯಸಲ್ಲಿ ಇರಬೇಕಾದ್ರೆ ನಮ್ಮ ಪ್ರಥಮ ಒಂದು ಮೂವಿ ತಂದಿದ್ದ, ಅದರ ಲಾಂಚನ್ನು ಆ ಪ್ರೋಗ್ರಾಮ್ ಮಾಡಲಿಕ್ಕೆ ಹೇಳಿದ್ವಿ. ಅಕೇಲಿ ಏನು ಅಂತ ಹೇಳಿ ನೋಡು, ನಮ್ಮ ಭಾಷೆ ಇನ್ನೂ ಎಲ್ಲರಿಗೂ ಗೊತ್ತಾಗಬೇಕಂದ್ರೆ ನಾವು ಅದಕ್ಕೆ ಫಸ್ಟು ಏನು ಹೇಳ್ತಾರೆ ಪ್ಲಾಟ್ಫಾರ್ಮ್ ಕೊಡ್ತೀವಿ. ಇಷ್ಟು ಐ ಟಿ ಹುಡುಗರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ವಿಶ್ವಾಸದಿಂದ, ಯಾಕೆ ಹಸ್ತವನಿಗೆ ಮಾತ್ರ ಇನ್ನೊಬ್ರು ಹಸಿವು ಗೊತ್ತಾಗ್ತದೆ. ಅವನು ಹೇಳಿದ, ನಾನು ವಾಕ್ ಮಾಡ್ತಾ ಇದ್ದೆ, ಐಡಿಯಾ ಬಂತು, ನನಗೊಂದು ಲೈನ್ ಆಗ್ತಾ ಇತ್ತು, ಜೀವದ ನಡೆ, ಜೀವನದ ನಡೆ. ಅವನವನ ಸೆಕ್ಯೂರಿಟಿಗೋಸ್ಕರ ಏನನ್ನೋ ಸರ್ಚ್ ಮಾಡೋ ಹೊತ್ತು ಎಷ್ಟೋ ಜನರ ಸೆಕ್ಯೂರಿಟಿಗೆ ಕಾರಣ ಆಯ್ತು ಯಾಕಂದು ಹೇಳ್ತೆ. ಈ ಗೌರ್ಮೆಂಟ್ ಮಾಡೋ ಕೆಲಸ ಕಂಪನಿಗಳು ಮಾಡಬಹುದು. ಈ ಇಯರಲ್ಲಿ ಒಂದು 30-40 ಜನ ಆಶ್ರಮದ ಡಿವೋಟಿಗಳು ಎಂಟರ್ಪ್ರಿನರ್ಶಿಪ್ ಮಾಡಲಿಕ್ಕೆ ನಾನೇ ಫೋರ್ಸ್ ಮಾಡಿ ಕಂಪನಿಗಳು, ಇದು ಎರಡನೇ ಪ್ರೋಗ್ರಾಮ್ ಈ 3 ತಿಂಗಳಲ್ಲಿ ಲಾಂಚ್, ಒಂದು ಕಾರ್ ಆ್ಯಪನ್ನು ಇಲ್ಲೇ ಮಾಡಿದ್ವಿ ನನ್ನ ಡಿವೋಟಿಗಳೇ. ಸೊ ಖುಷಿ ಆಯಿತು, ಅದಕ್ಕೆ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಅಂತ ನಮ್ಮ ಶಿವಕುಮಾರ್ ಹತ್ರ 500 ಒಂದು 2500 3000 ಈ ಒಂದು ವರ್ಷದಲ್ಲಿ ರೀಚ್ ಆಗುತ್ತೆ ಒಂದು ಇಲ್ಲಿ. ಒಂದು ಸರ್ಕಾರ ಏನು ಮಾಡಬೇಕು, ಒಂದು ನಿರುದ್ಯೋಗ ನಿವಾರಣೆ, ಇನ್ನೊಂದು ವುಮೆನ್ ಎಂಪವರ್ಮೆಂಟ್, ಇನ್ನೊಂದು ಫಿನಾನ್ಷಿಯಲಿ ದೇಶವನ್ನು ಸ್ಟೇಬಲ್ ಮಾಡಬೇಕು. ಈಗಷ್ಟು ನಮ್ಮ ಆಕ್ಟ್ರೆಸ್ ಹೇಳಿದ್ರು, ಹುಡುಗ ಅವರಿಗೆ ಸೀರಿಯಲ್ನ ಹೀರೋನಲ್ಲಿ ಪರಿಚಯ, ಸ್ಟುಡಿಯೋ ನಾನು ಓಪನ್ ಮಾಡಿದ್ದೆ, ನಿಮ್ಮ ನೋಡಿದ್ದೇನೆ ಶೃಂಗೇರಿ ಪ್ರೋಗ್ರಾಮಲ್ಲಿ ನೋಡಿದ್ದೀನಿ ನಾಪಕ. ಸೊ ಅಲ್ಲಿ ಅಂದ್ಕೊಂಡೆ, ಒಂದಿಷ್ಟು ಹೆಣ್ಮಕ್ಳಿಗೆ ಯಾವ್ದಾವುದೋ ಊರಿಗೆ ಹೋಗ್ಬೇಕು, ಸ್ಲೇವಿಸಮ್ ಮಾಡಿದಾಗ ಎಲ್ಲ 99.9 ತೆಗಿತಾರೆ, ಎಲ್ಲ ಹೊರದೇಶದಲ್ಲಿ ಹೋಗಿ ಸ್ಲೇವಿಸಮ್ ಮಾಡ್ತಾರೆ, ಅಲ್ಲಿ 4 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ, ಅಲ್ಲಿ ಖರ್ಚಾಗೋದು ಕುಡಿಯದವನಿಗೆ 2.5-1 ಲಕ್ಷ ಅಷ್ಟೆ ನಂಗೆ ಗೊತ್ತಿದ್ದಾರೆ. ಸೊ ಆ ಹೆಣ್ಮಕ್ಳಿಗೆ ಮನೆ ಕಡೆ ಟೆನ್ಷನ್, ಅಪ್ಪ ಅಮ್ಮನ ಬಾಂಧವ್ಯ ಬಿಡಬೇಕು, ದುಡ್ಡು ವ್ಯವಸ್ಥೆಗೋಸ್ಕರ ತಮ್ಮಂತ ಅವ್ರು ತ್ಯಾಗ ಮಾಡಿಕೊಡ್ಬೇಕು, ಬರ್ಗಟ್ಟು ಬರ್ಗರ್ ತಿನ್ನಬೇಕು, ದೋಸೆ ಇಡ್ಲಿ ತಿನ್ನೋರೆಲ್ಲ ಅಲ್ಲ ಅವ್ರು ಎದೆ ತಿನ್ಬೇಕಲ್ಲ, ಅದಕ್ಕೆ ನಾವು ಬರಗಟ್ಟು ಬರ್ಗರ್ ಅಂತ. ಯಾಕೆ ಮೈದಾ ಇಸ್ ಮೆಡಿಕಲ್ ಸೈನ್ಸಲ್ಲಿ ವಿಷ, ನಂಗಿರೋ ನಾಲೆಡ್ಜ್ ಹೇಳಿ ಅದೊಂದು ವಿಷ ಮೆಡಿಕಲ್ ಸೈನ್ಸ್, ಅದನ್ನೇ ನಾವು ದುಡ್ಕೊಂಡು ತಿಂತಾ ಇದ್ದೀವಿ ಬಿಡಿ ನಮ್ಮ ಬುದ್ಧಿವಂತಿಕೆ ಬರಾಕಷ್ಟೇ ಅಂತ ಹೇಳುವ ಅದಕ್ಕೆ. ಸೊ ಆ ಹೆಣ್ಮಕ್ಳು ಆ ಮಕ್ಕಳುಗಳ ಬಾಂಧವ್ಯ ನಮ್ಮ ದೇಶದಲ್ಲೇ ಉಳಿಯುತ್ತೆ, ನಮ್ಮ ಸಂಸ್ಕಾರ ಉಳಿಯುತ್ತೆ. ಬರೀ ಒಂದು ಕಂಪನಿ ಏನೆಲ್ಲ ಮಾಡ್ಬೋದು ಅಂತ ಥಿಂಕ್ ಮಾಡಿದ್ರೆ ಎಕನಾಮಿಕಲಿ ಸ್ಟೇಬಲ್ ಮಾಡ್ಬೋದು ದೇಶನ. ಜೊತೆಗೆ ಸೋಲ್ಜರ್ಸ್ ಇಂದ ಹಾಡು ಹಾಕಿದ್ರೆ, ನಿನ್ನೆ ಕಾರ್ಗಿಲ್ ದಿವಸ ಇತ್ತು ಅಂದ್ಕೊಳ್ತೀನಿ, ನಿನ್ನೆ. ಸೊ ಆ ಯೋಧರ ಮಕ್ಕಳಿಗೆ ಕಂಪನಿಗಳಲ್ಲಿ ಒಂದು 10% ಅವರಿಗೆ ಜಾಬ್ ತೆಗೆದಿಡೋದ್ರಿಂದ ಅದು ನಿಜವಾದ ಸೆಲ್ಯೂಟ್ ಅವರಿಗೆಲ್ಲ ಮಾಡೋದು ಒಂದು ವಿಶ್ವಾಸಿಗಳ ರಿಕ್ವೆಸ್ಟ್. ಎರಡನೇದು ಫಾರ್ಮರ್ಸ್ಗಳ ಮಕ್ಕಳಿಗೆ, ನಿಮಗೇನು ಕಂಪನಿ ಬರುತ್ತೆ 1% ಇನ್ಕಮ್ ನೀವು ಹೇಳಿದ್ರಿ, ಈಗಷ್ಟೇ ಸಕ್ಕರೆ ಕೊಡ್ತಾ ಇದ್ದೀವಿ. ನಿಜವಾಗ್ಲೂ ಕರ್ನಾಟಕದವರು ಜೊತೆ ಉಳಿದ ಜನರು ಆ ಸಕ್ಕರೆನ ಅಕ್ಕರೆ ಅಂತ ಸ್ವೀಕಾರ ಮಾಡಿ ಆ್ಯಪಲ್ ಡೆವಲಪ್ ಮಾಡ್ತಾರೆ, ಅಲ್ಲೇನು ಸಂಶಯ ಇಲ್ಲ. ಯಾಕೆ ಒಂಥರ ರಿಚುವಲ್ಸ್ ವಿತ್ ರಿಯಾಲಿಟಿ ಅಂತ ಈ ಆ್ಯಪಿನ ಎಲ್ಲ ಮೂಮೆಂಟ್ ನಾನು ನೋಡ್ತಾ ಹೋದಾಗ ಅದು ಅಂತೂ ಇವತ್ತು ಚಾಮುಂಡೇಶ್ವರಿ ಹುಟ್ಟಿದಪ್ಪ ಅಂದ್ಕೊಳ್ತೀವಿ ಮೈಸೂರಿನ ನಮ್ಮ ಕರ್ನಾಟಕ ರಾಜ್ಯದ ಅಧಿದೇವತೆ ಭುವನೇಶ್ವರಿ, ವಿದ್ಯಾರಣ್ಯರೇ ಪೂಜೆ ಮಾಡಿದ ಭುವನೇಶ್ವರಿ ಹುಟ್ಟಿದ ದಿನ ನಿಮ್ಮ ಆ್ಯಪ್ ಹುಟ್ಟಿದೆ. ಭುವನ ಇರೋ ತನಕ ಭುವನೇಶ್ವರಿ ಬೀಳಲ್ಲ, ಹಾಗಾಗಿ ನಿಮ್ಮ ಆ್ಯಪ್ ಬೀಳಲ್ಲ. ಮತ್ತು ಅವನ ಕಾನ್ಫಿಡೆನ್ಸ್ ನನಗೆ ಅದು ಖುಷಿ ವಿಚಾರ. ನಾವು ಯಾರ್ಯಾರನ್ನೋ ರೋಲ್ ಮಾಡೆಲ್ ಮಾಡ್ತೀವಿ ಪಾಸ್ಟ್ ಹಿಸ್ಟ್ರಿಯಿಂದ, ಪ್ರೆಸೆಂಟ್ ನಮ್ಮ ಎದುರುಗಡೆ ಇರ್ತಾರಲ್ಲ ಅವ್ರದ್ದು ಮಾಡಲ್ಲ. ಇಲ್ಲಿ ನೋಡಿ ಎಲ್ಲ ರೋಲ್ ಮಾಡೆಲ್ಗಳೇ ಇರೋದು, ನಮ್ಮ ಪ್ರೊಡ್ಯೂಸರ್ ಅಹಂಕಾರ ಇಲ್ಲ ಆ ಮನುಷ್ಯನಿಗೆ, ಪ್ರೇಮಿಗೆ ಅಷ್ಟೇ ಹೇಳಿದಾಗ ನಾನು ನೋಡಿದಾಗ ಆ್ಯಕ್ಟರ್ಸಲ್ಲಿ ಕಂಪ್ಯಾರಿಸನ್ ಇರುತ್ತೆ. ಆ ಕಂಪ್ಯಾರಿಸನಿಂದ ನೆಕ್ಸ್ಟ್ ಬೈ ಇಂಪ್ಯಾಕ್ಟ್ ಏನು ಅಂತ ಹೇಳಿದರೆ ಜಲಸಿ ನಾರ್ಮಲಿ ಎಲ್ಲರೊಳಗೆ ಬರೋದು. ಅಲ್ಲಿ ಕಂಪ್ಯಾರಿಸನ್ ಇಲ್ಲ, ಕಾಂಪಿಟೇಷನಲ್ಲಿ ಆ್ಯಕ್ಟಿಂಗಲ್ಲಿ ಕಾಂಪಿಟೇಷನ್ ಇಟ್ಕೊಂಡಲ್ಲ ಈ ಕಂಪ್ಯಾರಿಸನ್ ಬರಲ್ಲ. ಈ ಆ್ಯಪು ಹಾಗೆ ಹೋಗ್ತೀವಿ, ಯಾರೋ ಹೇಳಿದ್ರೆ ಅವ್ರು ಗೇಲಿ ಮಾಡಿದ್ರು ಅಂತ ಹೇಳಿ
ಕೇಳಿ ಒಬ್ರು ನಾಲ್ಕೈದು ಜನ ಕಮೆಂಟ್ ಕೊಡದಾಗ್ಲೇ ಬೆಳಿಲಿಕ್ಕಾಗಲ್ಲ, ಯಾಕೆ ದೇವಿ ಕುಂತು ಪುಷ್ ಅಲ್ಲ ಟೆಕ್ಸ್ಟಿಂಗ್ ಮಾಡಿದ್ರು. ಸೊ ಅದಾಗಲಿ, ಒಳ್ಳೇದಾಗಲಿ, ಖುಷಿ ಆಯ್ತು, ಇನ್ನು ಚೆನ್ನಾಗಿ ಬೆಳೀಲಿ. ನಾನು ಕನ್ನಡ ಜನತೆಯಲ್ಲಿ ಆಶ್ರಮದ ಎಲ್ಲ ಡಿವೋಟಿಗಳಲ್ಲಿ ನಮ್ಮ ಕನ್ನಡ ಮೂವೀಸ್ ಬಂದಾಗ ಅಥವಾ ಯಾರಾದ್ರೂ ಕನ್ನಡದ ಒಂದು ಹೊಸ ಪ್ರಾಜೆಕ್ಟ್ಗಳನ್ನು ಮಾಡಿದಾಗ ಹೇಗೆ ಮನೆಯವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀರೋ, ಇಲ್ಲಿ ಜನಕ್ಕೆ ಒಂದು ಫಸ್ಟ್ ಪ್ರಿಯಾರಿಟಿ ಕೊಡೋ ಮೂಲಕ, ಆಕ್ಷನ್ ಅಲ್ಲಿ ಕೊಡೋ ಮೂಲಕ, ಕ್ಲಾಪ್ಸ್ ಇಂದ ಪ್ರಪಂಚ ಏನು ಬದಲಾಗಲ್ಲ, ಮಾತು ಮಾತಾಗಿ ಉಳಿಯೋದು ಸ್ಥಿತಿ ಆಗಲಿಲ್ಲ. ಸೊ ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡಿ. ನನ್ನ ಡಿವೋಟಿಗಳಲ್ಲಿ ನನ್ನ ರಿಕ್ವೆಸ್ಟ್, ಒಬ್ಬ ಹಳ್ಳಿಯಿಂದ ಬಂದ ಹುಡುಗ ಡೆಲ್ಲಿ ತಂದು ಒಬ್ಬ ಹೊಸ ಪ್ರಯೋಗ ಆಗ್ತಿದೆ, ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾರೆ. ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ವಿನಯ್ ಗುರುಜಿಯವರಿಗೆ, ವಿಶ್ವಾಸ್ ಅವರಿಗೆ, ಎಲ್ಲ ಗಣ್ಯರಿಗೆ ಮತ್ತು ರಂಜನಿ ರಾಘವನ್ ಅವರಿಗೆ, ನಿಮ್ಮೆಲ್ರಿಗೂ ಸಹ ನಮಸ್ಕಾರ. ಇಲ್ಲಿ ಏನಾಗೋಗಿದೆ ಕರ್ನಾಟಕ ಅಂದ್ರೆ, ಕನ್ನಡಿಗರು ಎಲ್ಲರಿಗೂ ಬೇಕು ಪ್ರಪಂಚದಲ್ಲಿ, ಅದರಲ್ಲಿ ಕನ್ನಡಿಗರು ನಮ್ಮ ಹಕ್ಕು ಬಗ್ಗೆ, ಬಾಧ್ಯತೆ ಬಗ್ಗೆ, ನಮಗೆ ಸಿಗಬೇಕಾಗಿರೋದೇನ ಸಿಗಕೊಡಿಯಪ್ಪ ಅಂದರೆ ಯಾರಿಗೂ ಬೇಡ. ಕೆಟ್ಟವರು, ಅನ್ಎಜುಕೇಟೆಡ್ಗಳು, ಬುದ್ಧಿ ಇಲ್ಲ ಅವ್ರು ಇಂಥವ್ರು. ಇತ್ತೀಚೆಗಷ್ಟೇ ಒಂದು ಆ್ಯಪ್ ಬಗ್ಗೆ ಒಂದು ಕಾಂಟ್ರವರ್ಸಿ ಆಯಿತು, ನಿಮಗೆಲ್ಲನೂ ಗೊತ್ತಿರಬೇಕು. ಆ್ಯಪನ್ನು ತರಕಾರಿ ಮಾರೋರಿಂದ ಹಿಡಿದು, ಹೂವು ಮಾರೋರಿಂದ ಹಿಡಿದು, ರೈತರಿಂದ ಹಿಡಿದು, ಕೂಲಿ ಕಾರ್ಮಿಕರಿಂದ ಹಿಡಿದು, ಪೆಟ್ರೋಲ್ ಬ್ಯಾಂಕ್ ಹುಡುಗರಿಂದ ಹಿಡಿದು, ಎಂಟೈ ಎಲ್ಲರೂ ಸಹ ಅದನ್ನು ಅಪ್ಕೊಂಡಿದ್ರು, ಅದನ್ನು ಬಳಸ್ತಾ ಇದ್ರು. ಕೊನೆಗೆ ಆ ಆ್ಯಪ್ ಮಾಲೀಕನಿಂದ ನಮಗೆ ಸಿಕ್ಕಂಥ ಮಾತುಗಳು ಅಂದರೆ, ನಾನು ಹೇಳಿದ್ದೆ ನೀವು ಅನ್ಎಜುಕೇಟೆಡ್ಗಳು, ನಮ್ಮಿಷ್ಟ ನೀವು ಅಳೋಗಿದ್ರೆ ಅಳಿ ಅಂತ. ಇದಕ್ಕೆಲ್ಲ ಕಾರಣ ಏನು ಅಂತ ಬಂದಾಗ, ನಾವೇ ಕನ್ನಡಿಗರೇ ಇದಕ್ಕೆ ಕಾರಣ ಅಂತ ಅನಿಸುತ್ತೆ ನನಗೆ. ಏನಂದರೆ ನಾವಿಲ್ಲಿ ಕರ್ನಾಟಕದಲ್ಲಿ ಬೇರೆ ಸಿನಿಮಾಗಳು ಬರ್ತಾಯಿತ್ತು ಅಂದರೆ ಅದರ ಟ್ರೈಲರ್ ನೋಡ್ಕೊಂಡು ಯಾವತ್ತು ಬರುತ್ತೆ ಸಿನಿಮಾ ಅಂತ ಕಾಯ್ಕೊಂಡೋಗಿ ಥಿಯೇಟರ್ ನೋಡ್ತೀವಿ. ಓ ಟಿ ಟಿನ ಸಿನಿಮಾಗಳು ಯಾವತ್ತು ರಿಲೀಸ್ ಆಗುತ್ತೆ ಅಂತ ನೋಡ್ತೀವಿ. ಅದೇ ನಮ್ಮ ಕನ್ನಡಿಗರು ಶ್ರಮಪಟ್ಟು ಸಾಲ ಸೋಲ ಮಾಡಿ ಒಂದೆರಡು ಕಾಲು ಗಂಟೆ ಸಿನಿಮಾ ಮಾಡ್ತು ಅಂದರೆ, ಏನು ನೋಡ್ದಿರೋ ಮಾಡ್ದಿರೋ ಅದ್ರ ಬಗ್ಗೆ ತಿಳ್ಕೊಳ್ದಿರೋನೇ ತಾತ್ಸಾರ. ಸುಮ್ಮನೆ ಆ ಡಬ್ಬ ಪಿಚ್ಚರ್ ಅಂತೆ, ಏ ಸಿನಿಮಾ ಚೆನ್ನಾಗಿಲ್ವಂತೆ, ಅದ್ರ ಬಗ್ಗೆ ಏನೂ ತಿಳ್ಕೊಂಡಿರೋದು. ಆದರೆ ಬೇರೆ ಸಿನಿಮಾಗಳ ಬಗ್ಗೆ ನಾವು ಯಾವತ್ತಿ ಮಾತಾಡಲ್ಲ. ಬರ್ತಾ ಇದ್ದಪ್ಪ ಏನೋ ಚೆನ್ನಾಗಿ ಮಾಡೋವ್ನೆ, ನೋಡ್ಬೇಕು ಯಾವಾಗ ಬರುತ್ತೋ ಥಿಯೇಟ್ರಿಗೆ, ಯಾವಾಗ ಬರುತ್ತೋ ಓ ಟಿ ಟಿಗೆ ಅಂತೀವಿ. ಸೊ ಹಾಗಾಗಿ ಇವತ್ತು ವಿಶ್ವಾಸ್ ಅವರು, ಅವ್ರ ಹೆಸರಲ್ಲೇ ಒಂದು ವಿಶ್ವಾಸ್ ಅಂತಿದೆ ಅಂದರೆ, ಅವರನ್ನ ನಾನು ಹೊಗಳಬೇಕು, ಈ ವೇದಿಕೆ ಕರೆಸಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಸರ್. ಎಲ್ಲ ಕನ್ನಡಿಗರಿಗೆ ಒಂದು ಸ್ಫೂರ್ತಿ ಆಗಿದೆ ಸರ್. ಆದರೆ ಖಂಡಿತ ನಿಮ್ಮನ್ನು ನೋಡಿದ್ರೆ ದೇವರಾಣೆ ನೀವು ಇಷ್ಟೊಂದು ಸಾಧನೆ ಮಾಡಿದ್ದೀರಾ ಅಂತ ಅನ್ಸಲ್ಲ. ನಾವೆಲ್ಲ ಹೊರಗಡೆ ಅಂತ ಬರ್ಬೇಕಾದ್ರೆ ನಿಮ್ಮನ್ನ ನೋಡಿದ್ರೆ ಯಾರೋ ನಮ್ಮ ಥರ ಗೆಸ್ಟ್ ಬಂದಿದ್ದಾರೆ ಇವರು ಅಂತ ಅನ್ಸುತ್ತೆ. ಅಂದರೆ ತಾಯಿ ಸರಸ್ವತಿ ಯಾರ್ಯಾರಿಗೆ ಯಾವ್ಯಾವ ರೀತಿನಲ್ಲಿ ಒಲಿತಾಳೆ ಹೇಳೋದಕ್ಕಾಗಲ್ಲ. ನೀವು ಮಾಡಿರುವಂಥ ಅದ್ಭುತವಾದಂಥ ಕೆಲಸ ಇಡೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಕೊಡುಗೆ. ನಮ್ಮ ಕನ್ನಡಿಗರಾಗಿ ನೀವು ಮಾಡಿರುವಂಥ ಒಂದು ಅದ್ಭುತವಾದಂಥ ಕೆಲಸ. ಸೊ ಹಾಗಾಗಿ ದಯವಿಟ್ಟು ಈ ಆ್ಯಪ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವ್ರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿ ನಮ್ಮ ಕನ್ನಡಿಗನಿಗೆ, ನಮ್ಮ ಕನ್ನಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಟ್ ತಮಾಷೆಗೂ ಸೀರಿಯಸ್ಗೂ ಗೊತ್ತಿಲ್ಲ, ನಾನು ರಂಜನಿ ಅವ್ರಿಗೆ ಹೇಳಿದೆ ಅವ್ರ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಒಂದೊಂದು ಕೆ ಜಿ ಸಕ್ಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೋಲಾರದವ್ರು, ಆ್ಯಕ್ಚುಲಿ ಚಿನ್ನ ಕೊಡಬೇಕು ಒಂದೊಂದು ಕೆ ಜಿ ಅಂತ. ಮಂಡ್ಯದವರಾದ್ರೆ ಓಕೆ ನಾವು ಸಕ್ಕರೆ ಕೊಡ್ತೀವಿ ಅಂತ, ಕೋಲಾರದವ್ರು ಚಿನ್ನ ಕೊಡಬೇಕು. ಆದರೆ ಐ ವಿಶ್ ಈ ವೇದಿಕೆ ಮೇಲೆ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಆ್ಯಪ್ ಚಿನ್ನದಷ್ಟೇ ಬೆಲೆ ಬಾಳುವ ರೀತಿಯಲ್ಲಿ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಒಳ್ಳೆದಾಗಲಿ ಮತ್ತಷ್ಟು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಂಡಂತ ನನ್ನ ಆತ್ಮೀಯ ಸ್ನೇಹಿತರು ಅಂತ ಶಿವಕುಮಾರ್ ಅವರಿಗೆ, ರಾಘವೇಂದ್ರ ಅವರಿಗೆ, ವಿಶ್ವಾಸ್ ಅವರಿಗೆ, ಎಂಟೈರ್ ವಿಶ್ವಾಸ್ ಬೇನ ನನ್ನ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ವಂದನೆಗಳು. ಜೈ ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀ ವಿನಯ್ ಗುರುಜಿ ಅವರಿಗೆ ನಮಸ್ಕರಿಸುತ್ತಾ, ಯಾಕೆಂದ್ರೆ ವಿನಯ್ ಗುರುಜಿಯವರು ಹಲವಾರು ವರ್ಷಗಳಿಂದ ಸಂಪರ್ಕದಲ್ಲಿದ್ದೇನೆ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ
ಕಾರ್ಯಕ್ರಮ ಎಷ್ಟಿರುತ್ತೆ ಟೈಮ್ ಅಷ್ಟೊತ್ತಿರ್ತಾರೆ, ಕಾಯೋದಿಲ್ಲ ಅವ್ರು ಯಾರಿಗೋಸ್ಕರ. ಬಟ್ ಇವತ್ತು ನಂಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗಿದೆ ಅಂದರೆ ನಮ್ಮ ವಿಶ್ವದ ಒಂದು ಪ್ರಾರ್ಥನೆ, ಅವರೊಂದು ಆಶೀರ್ವಾದ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತು ಸ್ನೇಹಿತರೆ, ನನ್ನ ಬ್ಯಾಕ್ಗ್ರೌಂಡು, ನಾನು ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀನಿ, ಮತ್ತು ನಮ್ಮ ಫಾದರ್ ಸಿವಿಎಲ್ ಶಾಸ್ತ್ರಿ ಅಂತಿದ್ರು, ಶಾಸ್ತ್ರಿ ಮೂವೀಸ್ ಅಂತ. ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ, ಹಲವಾರು ಕಾರ್ಯಕ್ರಮಗಳನ್ನ ನಾನೇ ಮಾಡಿದ್ದೀನಿ, ಅಂದರೆ ಸಾವಿರಾರು ಕಾರ್ಯಕ್ರಮಗಳು. ನಾನು ಒಂದು ಎನ್ ಜಿ ಒ ರೋಟ್ರಿ ಅನ್ನೋದು ತಮ್ಮ ಸುಮಾರು ಜನಕ್ಕೆ ಗೊತ್ತಿದೆ. ನಾವು ಥ್ರೂಔಟ್ ಇಂಡಿಯಾ 156,000 ಜನ ಮೆಂಬರ್ಸ್ ಇದ್ದೀವಿ, ಕರ್ನಾಟಕದಲ್ಲೇ 10,000 ಜನ ಮೆಂಬರ್ಸ್ ಇದ್ದೀವಿ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ, ಅನೇಕ ಕಾರ್ಯಕ್ರಮದಲ್ಲಿ ನಾನೇ ನಿರ್ವಹಣೆ ಮಾಡಿರ್ತೇನೆ. ಆದರೆ ಇವತ್ತು ನೀವು ಮಾಡಿದ ಕಾರ್ಯಕ್ರಮ ಸೋ ಪ್ರೊಫೆಷನಲ್ ಆಗಿತ್ತು, ರಿಯಲಿ ದಟ್ ಶೋಸ್ ವಿಶ್ವಾಸ್ ಅವರು ತುಂಬ ಪ್ರೊಫೆಷನಲ್ ಮ್ಯಾನ್ ಅಂತ ನಾನಾದರೂ ಭಾವಿಸ್ತೇನೆ. ನಿಜ ಸ್ಟಾರ್ಟಿಂಗಿಂದ ನಾನು ಆ್ಯಕ್ಚುಲಿ 12:30 ಹೊರಡಬೇಕಾಗಿತ್ತು, ನನಗೆ 11-12 ಅಂತ ಹೇಳಿದರು, 12:30 ಹೋಗ್ಬೇಕಾಯ್ತು, ನಾನು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀರ. ಆ್ಯಂಡ್ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಲಿ, ಎಸ್ಪೆಷಲಿ ಡಿಜಿಟಲಲ್ಲಿ, ಯು ನೀಡ್ ಲಾಟ್ ಆಫ್ ಪೇಷನ್ಸ್ ಬೇಕು, ಸತತವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು. ಈಗಾಗಲೇ ಸಾಕಷ್ಟು ಹಲವಾರು ಗಣ್ಯ ವ್ಯಕ್ತಿಗಳು ಅದನ್ನು ಹೇಳಿದ್ದಾರೆ. ಐ ಥಿಂಕ್ ವಿಶ್ವ ಅವರು 7 ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ, ನನಗೆ ವೆರಿ ರೀಸೆಂಟ್ಲಿ ನನಗೆ ಪರಿಚಯ ಆಗಿದ್ದು. ಬಟ್ ಐ ಸಾ ಎ ವಿಶ್ವ ನೋಡಿದ ತಕ್ಷಣನೇ ಸಿಂಪಲ್ ಮ್ಯಾನ್, ಅವ್ರಿಗೆ ಬಂದು ನಾವು ಪಾರ್ಟಿಸಿಪೇಟ್ ಮಾಡಬೇಕು ಇವತ್ತು ಅಂತ ಹೇಳಿ ನಾನು ಖಂಡಿತವಾಗಿ ಬಂದೆ. ಬಟ್ ಆಫ್ಟರ್ ಸೀಯಿಂಗ್ ದಿಸ್ ಬಯೋಡೇಟಾ, ಎಷ್ಟೋ ದೂರದಿಂದ ಬಂದು ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಬೆಳಗ್ಗೆ ರಾತ್ರಿ ಅಂಡ್ ಒಂದು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಅಂದರೆ ಇಟ್ ಈಸ್ ನಾಟ್ ಎ ಈಸಿ ಜಾಬ್. ಐ ಥಿಂಕ್ ಫ್ರೆಂಡ್ಸ್ ಈ ನೇಕ್ಸ್ ಎ ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್. ನಿಜವಾಗ್ಲೂ ಖಂಡಿತವಾಗಿ ಒಬ್ಬ ಮನುಷ್ಯ ಎಲ್ಲಿಂದನೋ ಪಿರಿಯಾಪಟ್ಟಣದಿಂದ ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು, ನಾವು ಬೆಂಗಳೂರಿನಲ್ಲಿ ಇರೋರೆ, ನಾನು 40 ಬಿಸ್ನೆಸ್ಸಲ್ಲಿ ಇದ್ದರೂ ಕೂಡ ನಮ್ಗೆ ಎಷ್ಟು ಕಷ್ಟ ಇದೆ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡೋದು ಅಂತ ನನಗೆ ಗೊತ್ತಿದೆ. ಅಂಥದ್ರಿಂದ ಇವರು ಅಲ್ಲಿಂದ ಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ ಇಷ್ಟು ಕಂಪನಿಗಳು ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ವಿಶ್ವ ನಿಮ್ಗೆ ತುಂಬ ಪೇಷನ್ಸ್ ಇದೆ. ನಿಮ್ಮ ಸ್ಮೈಲಲ್ಲೇ ಗೊತ್ತಾಗುತ್ತೆ, ಯುವರ್ ಸ್ಮೈಲ್ ಇಟ್ಸ್ ಎಲ್ಫ್ ಶೋಸ್ ಯು ಆರ್ ಎ ಗ್ರೇಟ್ ಪರ್ಸನ್. ಅಂಡ್ ಐ ಆಮ್ ಶೋರ್ ಈ ಆ್ಯಪ್ ನಾವು ನನ್ನ ಪ್ರಯತ್ನ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಂಗೆ ಮಾಡ್ತೀನಿ. ಮತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದಿಸ್ ವಂಡರ್ಫುಲ್ ವರ್ಕ್ ಯು ಹ್ಯಾವ್ ಬೀನ್ ಡೂಯಿಂಗ್ ಇಟ್. ಅಂಡ್ ನನಗೆ ಐ ಆಮ್ ವೆರಿ ಶೋರ್ ಇನ್ನೂ ಮುಂದಿನ ದಿವಸದಲ್ಲಿ ವಿಶ್ವ ಅವರು ದೊಡ್ಡದಾಗುವಂತಾಗಿ ನಾವು ಇದು ಸೀನ್ ಇನ್ ಆಲ್ ಇಂಡಿಯಾ, ಒಂದು ಆಲ್ ಇಂಡಿಯಾದಲ್ಲೇ ಅಥವಾ ಪ್ರಪಂಚದಲ್ಲೇ ಒಂದು ವಿಶ್ವಾಸ ಅಂತಂದರೆ ಎಲ್ಲರಿಗೂ ಗೊತ್ತಾಗುವಂತಾಗುತ್ತೆ ಅಂತ ಹೇಳಿ ವಿನಯ್ ಗುರುಜಿ ಅವರ ಒಂದು ಆಶೀರ್ವಾದ ಇದ್ದರೆ ಖಂಡಿತ ಆಗುತ್ತೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಸರ್, ತಾವು ಕನ್ನಡದ ಬಗ್ಗೆ ಹೇಳ್ತಾ ಇದ್ರಿ, ಕನ್ನಡದಲ್ಲಿ ಕನ್ನಡ ಪಿಕ್ಚರ್ಗಳಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ, ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡದವರೆ ತುಂಬ ಕಮ್ಮಿ ಆಗ್ತಾ ಹೋಗ್ತಾ ಇದ್ದೀವಿ. ಸುಮಾರು ಕನ್ನಡಿಗರು ಇವತ್ತು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ, ಬೇರೆ ಕಡೆಯಿಂದ ಜನ ಬಂದು ಇಲ್ಲಿ ಅಟ್ಲೀಸ್ಟ್ 75% ಬೇರೆ ಕಡೆಯಿಂದ ಬಂದು ಇಲ್ಲಿ ಜನ ಇದ್ದಾರೆ. ನಮ್ಮ ಫಾದರ್ ಸಿವಿಲ್ ಶಾಸ್ತ್ರಿ ಅವರು ಫಿಲಿಂ ಚೇಂಬರ್ ಪ್ರೆಸಿಡೆಂಟ್ ಅಂದಾಗ ಒಂದು ರೂಲ್ ಮಾಡಿದರು, ಅಂದರೆ ಒಂದು ಥಿಯೇಟರ್ನಲ್ಲಿ ಮಿನಿಮಮ್ 1 ಕನ್ನಡ ಪಿಕ್ಚರ್ ಹಾಕಲೇಬೇಕು, ಹಾಕದೆ ಬೇರೆ ಪಿಕ್ಚರ್ ಹಾಕೋಂಗಿಲ್ಲ ಅಂಥೇಳಿ ಒಂದು ಮಾಡಿದ್ರು. ಅವಾಗ ಎಲ್ಲ ಥಿಯೇಟರ್ನವ್ರು, ಗ್ಯಾಲಕ್ಸಿ ಇರ್ಬೋದು ಅಥವಾ ಯಾವುದೇ ಥಿಯೇಟರ್ ಇರ್ಬೋದು, ಬೆಂಗಳೂರಿನಲ್ಲಿ ಎಲ್ಲಿ ಇಂಗ್ಲೀಷ್ ಪಿಕ್ಚರ್ ಬರ್ತಾಯಿತ್ತು, ಹಿಂದಿ ಪಿಕ್ಚರ್ ಬರ್ತಾಯಿತ್ತು, ಅವರೆಲ್ಲರೂ 1 ಕನ್ನಡ ಪಿಕ್ಚರ್ ಸತತವಾಗಿ ಹಾಕ್ತಾಯಿದ್ರು. ಅದೇ ರೀತಿಯಲ್ಲಿ ಯಾವ ಪಿಕ್ಚರು ಔಟ್ಸೈಡ್ ಕರ್ನಾಟಕ ಶೂಟ್ ಮಾಡ್ತಾರೆ ಅವ್ರಿಗೆ ಸಬ್ಸಿಡಿ ಕೊಡಬಾರ್ದು ಅಂತ ಹೇಳಿ ಗೌರ್ಮೆಂಟ್ಗೆ ಅವಾಗೊಂದು ರೂಲ್ ತೊಗೊಂಬಂದಿದ್ರು. ಬಟ್ ಏನಾಗ್ತಾ ಇದೆ ಅಂತಂದರೆ ನಮ್ಮ ಕನ್ನಡಿಗರಿಗೆ ನಾವು ಹಾಸ್ಪಿಟಲಿಟಿ, ನಾವು ಯಾರು ಬಂದರೂ ವಿ ಓಪನ್ ವೆಲ್ಕಮ್ ವಿತ್ ವೆಲ್ಕಮ್ ಹ್ಯಾಂಡ್ಸ್. ಆ್ಯಂಡ್ ಆದ್ರಿಂದ ನಮಗೇನಾಗ್ತಾ ಇದೆ ಅದು ಕನ್ನಡದವ್ರಿಗೆ ನಮಗೆ ಒಂದು ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಡೌಟ್ ಆಗಿದೆ. ಅದರಿಂದ ಐ ಲಿವ್ ಇಟ್ ಟು ಯು ಈಚ್ ಒನ್ ಆಫ್ ಯು, ಬಂದಿರೋರು ಎಲ್ಲರಿಗೂ, ಬುದ್ಧಿಜೀವಿಗಳು ಎಲ್ಲರೂ ಬಂದಿದ್ದೀರಾ, ನಾವು ಯಾಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಇವತ್ತು ವಿಶ್ವ ಅವರು ಒಂದು ಆ್ಯಪ್ ಮಾಡಿರೋದನ್ನ ಕನ್ನಡದವ್ರು, ನಾವು ಅಟ್ಲೀಸ್ಟ್ ಒಂದು ಕನ್ನಡಿಗ
ಇದನ್ನು ಮಾಡಿದ್ದಾನೆ, ಒಂದು ಕನ್ನಡಿಗ ಕಷ್ಟಪಟ್ಟು ಮಾಡಿದ್ದಾನೆ ಅಂತ ಹೇಳಿ ನಾವು ಎನ್ಕರೇಜ್ ಮಾಡಬೇಕು. ಅಂಡ್ ವಿ ಹ್ಯಾವ್ ಟು ಸ್ಪ್ರೆಡ್ ದಿಸ್, ಸ್ಪ್ರೆಡ್ ಮಾಡಬೇಕು ಇದನ್ನು. ಸ್ಪ್ರೆಡ್ ಮಾಡೋದ್ರಿಂದ ಎನ್ಕರೇಜ್ ಮಾಡಬೇಕಾಗುತ್ತೆ, ನಮ್ಮ ಕನ್ನಡಿಗರಿಗೆ ಎನ್ಕರೇಜ್ ಮಾಡಬೇಕಾಗುತ್ತೆ ಅಂತೇಳಿ ನಾನು ಮಾತು ನಿಲ್ಲಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಂಪ್ಲೀಟಿಂಗ್ ದ ಮೊಮೆಂಟ್ ಫಾರ್ ಆಲ್ ಆಫ್ ಅಸ್. ಮೊದಲನೇದಾಗಿ ವೇದಿಕೆ ಮೇಲೆ ಇರತಕ್ಕಂಥ ವಿನಯ್ ಗುರುಜಿಯವರಿಗೆ ನಮಸ್ಕರಿಸುತ್ತಾ, ಮತ್ತೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಮೊದಲನೇ ಹೇಳಬೇಕು ಅಂದ್ರೆ ವಿಶ್ವಾಸ್ ಬಗ್ಗೆ ನನಗೆ ಬಹಳ ಖುಷಿ ಆಯ್ತು. ಯಾಕೆ ಅಂದ್ರೆ ಎಲ್ಲೋ ಒಂದು ಪಿರಿಯಾಪಟ್ಟಣ ಅಂತ ಎಲ್ಲೋ ಒಂದು ಊರಿಂದ ಬಂದು ಜೀರೋ ಲೆವೆಲ್ ಇಂದ, ಅದನ್ನು ಅವರು ನಾನ್ ಟೆಕ್ನಿಕಲ್ ಪರ್ಸನ್, ಇಸ್ ನಾಟ್ ಎ ಕಂಪ್ಯೂಟರ್ ಸೈನ್ಸ್ ಇಲ್ಲ ಟೆಕ್ನಿಕಲ್ ಇಂಜಿನಿಯರಿಂಗ್ ಇಲ್ಲ, ಬಿ ಕಾಮ್ ಮಾಡಿ ಈ ಒಂದು ಆ್ಯಪ್ ಏನಿದೆ ಪೇಟಿಎಂ ಅನ್ನು, ಪೇಟಿಎಂ ಈಗ ಗೂಗಲ್ ಪೇ ಇವೆಲ್ಲ ಇರುವಂತ ಕಾಂಪಿಟೇಷನ್ ಇರೋ ಇದರಲ್ಲಿ ಈ ವಿಶ್ವಾಸ್ ಪೇ ಅಂತ ಏನು ಮಾಡಿ ಆ ಧೈರ್ಯ ಮಾಡಿದಾರಲ್ಲ, ಅದಕ್ಕೆ ನಮ್ಗೆ ಬಹಳ ಖುಷಿ ಆಗುತ್ತೆ. ಎಸ್ಪೆಷಲಿ ಇವರು ನಮ್ಮ ಕನ್ನಡದಲ್ಲಿ ಕನ್ನಡದವರಾಗಿ ಈ ಆ್ಯಪ್ ನ ಲಾಂಚ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಎಲ್ಲರೂ ನಾವೆಲ್ಲರೂ ಸಾಥ್ ಕೊಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದು ಇದೊಂದು ಮೊದಲನೇದಾಗ. ಎರಡನೇದಾಗಂದ್ರೆ ನನಗೆ ವೈಯಕ್ತಿಕವಾಗಿ ಏನು ಖುಷಿ ಆಗ್ತಾ ಇದೆ ಅಂದ್ರೆ, ಇವ್ರು ಸಾಕಷ್ಟು ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡಿದೆ, ಉದ್ಯೋಗನ ಕ್ರಿಯೇಟ್ ಮಾಡಿದೆ. ಪ್ಯಾರೆಂಟ್ ಏನೋ ಒಂದು ಗವರ್ಮೆಂಟ್ ಏನೋ ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿದಂಗೆ 300-400 ಜನ 500 ಜನ ಇಟ್ಮೆ ಕೋರ್ಸ್ ಆಫ್ 2000 ಅಂತ ಹೇಳ್ತಿದ್ದಾರೆ. ಇದೊಂದು ಅತ್ಯುತ್ತಮ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಇದು ಸಾಮಾನ್ಯವಾದ ಆಗ್ಲೇ ನಮ್ಮ ಇವರು ನಾಗೇಂದ್ರ ಪ್ರಸಾದ್ ಹೇಳಿದಂಗೆ, ಈ ಒಂದು ಕಂಪನಿ ಮಾಡ್ಬೇಕು ಅಂದ್ರೆ, ಒಂದು ಸಂಸ್ಥೆ ಮಾಡ್ಬೇಕು ಅಂದ್ರೆ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೇಕು ಅಂದ್ರೆ, ಇವತ್ತು ನೀರೋ ಪರಿಸ್ಥಿತಿಗಳಲ್ಲಿ 100+ ಯಾರು ಟ್ಯಾಕ್ಸ್ ಕಟ್ತಿರ್ತಾರೆ, ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೆ ಎಲ್ಲ ತೊಂದರೆಗಳು, ಯಾರು ಕಟ್ಟಲ್ಲ ಮಾಡಲ್ಲ ಅವ್ರಿಗೆ ಇರ್ತಾರೆ. ಅಂಥವ್ರಿಗೆ ಇಷ್ಟೆಲ್ಲ ಮಾಡಿ ಇಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಿದ್ರೆ ಅದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಅವ್ರು ಇನ್ನೂ ಇದೇ ತರ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡಲಿ, 100+ ಜನಕ್ಕೆ ಕೆಲಸ ಕೊಡ್ಲಿ. ಜೊತೆಗೆ ಈ ಆಪ್ ಏನ್ ಮಾಡಿದ್ರೆ, ಇದು ಇಡೀ ಕರ್ನಾಟಕ ಅಲ್ಲ ದೇಶ ಅಲ್ಲ ಇಂಟರ್ನ್ಯಾಷನಲ್ ಅಟ್ ಪಾರ್ ವಿತ್ ಫೋನ್ ಪೇ ಮತ್ತೆ ಪೇಟಿಎಂ ಇವೆಲ್ಲದಕ್ಕಿಂತ ಮೆಟ್ಟಿ ಬೀರಿ ಬೆಳೀಲಿ ಅಂತ ನಾನು ಆಶಿಸ್ತಾ, ಉಳಿದ ಎಲ್ಲರೂ ನಮ್ಮ ಎಲ್ಲ ಗಣ್ಯರು ಮಾತಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ. ಮುಂದೆ ನಮ್ಮ ಕಡೆಯಿಂದ ಎಲ್ಲಾ ರೀತಿಯ ಸಹಕಾರ ಇರುತ್ತೆ, ಯಾವುದೇ ರೀತಿಯ ವಿಶ್ವಾಸಕ್ಕೆ ಆ ವಿಶ್ವಾಸ ಆಗ್ತಂಗೆ ವಿಶ್ವಾಸ ರೀತಿಯಲ್ಲಿ ಇದು ನಡ್ಕೊಳ್ಳೋಳಿ ಅಂತೇಳಿ ಆಶಿಸ್ತಾ, ಒಂದ್ಸಗೆ ಕಂಗ್ರಾಟ್ ವಿಶ್ವಾಸ್, ಮತ್ತೊಮ್ಮೆ ಅಭಿನಂದನೆಗಳು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವು ಮಾತಾಡೋದೇನೆ, ಇಲ್ಲೆಲ್ಲ ನಮ್ಮ ಸ್ವಾಮೀಜಿಯವರು ಇಲ್ಲಿರೋರು ಎಲ್ಲರೂ ಮಾತಾಡಿದ್ದಾರೆ. ವಿಶ್ವಾಸ್ಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಇದು ನಮ್ಮ ವಿಶ್ವಾಸ ಅಂತ, ಅವ್ರ ಹೆಸರಲ್ಲೇ ಇದೆ ವಿಶ್ವಾಸ ಅಂತ. ನಮ್ಮ 7 ಕೋಟಿ ಜನರು ಅವ್ರನ್ನ ಕೈ ಬಿಡಲ್ಲ ಅಂತ ನಾನು ಖಂಡಿತ ನಂಬ್ತೀನಿ. ಬೆಸ್ಟ್ ಆಫ್ ಲಕ್ ವಿಶ್ವಾಸ್. Yes, award to the makers of the app who have successfully done, which is going to be launched officially to the world. Jorada chapale barli amma Joshina avarge. The brain behind the app is none other than Mr. Joshi. About how did you do the app? See, when we started discussing with Mr. Vishwas, Vishwas sir told that he has a dream, which is a, one of his big dreams from several years. So myself, Vishwas sir, and of course Supriya madam, so we had a lengthy discussion. ಹೇಗೆ ಮಾಡಬೇಕು, ಏನು ಮಾಡಬೇಕು, ಈ ಥರ ಮುಂಚೆ ನಾವು ಪ್ರಯತ್ನ ಪಟ್ಟಿದ್ವಿ ಆಗಿಲ್ಲ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರು ಇದ್ದಿದ್ದು ಚಾಲೆಂಜ್ ಏನಪ್ಪ ಅಂತಂದ್ರೆ, ಆ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಹೆಂಗ್ ಬಿಲ್ಡ್ ಮಾಡ್ಬೇಕು, ಆಮೇಲೆ ಅದಕ್ಕೆ ಪ್ರೊಸೀಜರ್ ಹೆಂಗ್ ಮಾಡ್ಬೇಕು, ಪ್ಲಸ್ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಯಾವ ಥರ ಮಾಡ್ಬೇಕು, ಏನೇನ್ ಫೀಚರ್ಸ್ ಮಾಡ್ಬೇಕು, RBI ಅಪ್ರೂವಲ್ ಯಾವ ಥರ ತಗೋಬೇಕು, ಅದು ಪ್ಲಸ್ ಮಾರ್ಟ್ ಅಪ್ಲಿಕೇಶನ್ ಇದ್ರೆ ಆ ಮಾರ್ಟ್ ಮಾಡ್ಬೇಕಾದ್ರೆ ಅದರದ್ದು ಕಂಪ್ಲೀಟ್ ಬ್ಯಾಕ್ ಎಂಡ್ ಪ್ಲಸ್ ಅಪ್ಲೋ ಇಂಟಿಗ್ರೇಷನ್ಸ್ಗಳು ತುಂಬಾ ಚಾಲೆಂಜಸ್ ಗಳಿವೆ. ಸೊ ನಾವೇನ್ ಮಾಡ್ಬೇಕಂದ್ರೆ, ನಾನು ಇರ್ಬೋದು ಅಥವಾ ಟೀಮ್ ಇರ್ಬೋದು, ಸೊ ನಾನು ಡಿಸೈಡ್ ಮಾಡಿದ್ರೆ ಹಗಲು ಅಥವಾ ಏನಾಗಲಿ ಮಾಡುವಂತ ಡಿಸೈಡ್ ಮಾಡಿದ್ವಿ. ಆಕ್ಚುಲಿ ನೋಡಕ್ ಹೋದ್ರೆ ಇದು ಆ್ಯಪ್ ಒಂದು 3 ತಿಂಗಳು ಮುಂಚೆನೆ ಲಾಂಚ್ ಆಗಬೇಕಿತ್ತು, 3 ತಿಂಗಳು ಮುಂಚೆ. ಬಟ್ ಬಿಕಾಸ್ ಆಫ್ ಲಾಟ್ ಆಫ್ ಕನ್ಸ್ಟ್ರೈಂಟ್ ಏನೇನು ಆರ್ಬಿಐ ಇರ್ಬೋದು ಅಥವಾ ಕೆಲವು ಪೇಮೆಂಟ್ ಗೇಟ್ವೇ ಲೈಕ್
ಫೇಲು ಅಥವಾ ರಿಸಲ್ಟ್ ಇದ್ರೆ ಸ್ವಲ್ಪ ಲಾರ್ಜರ್ ಕಂಪ್ನಿಯಿಂದ ಟೈಅಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಫೈನಲಿ ವಿಶ್ವಾಸ್ ಸರ್ ಮೇಡ್ ದಿಸ್ ಸಕ್ಸಸ್ಫುಲ್, ಅವ್ರದ್ದು ಡ್ರೀಮ್ ಫುಲ್ಫಿಲ್ ಆಗಿದೆ ಸರ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಆ್ಯಪ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಟ್ಸ್ ಅ ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಆ್ಯಪ್. ಸೊ ನಾವು ಎಲ್ಲ ಥರ ಮೆಷರ್ಸ್ ತಗೊಂಡಿದ್ದೀವಿ. ಸೊ ನೀವು ಅಲ್ಲಿ ಧೈರ್ಯವಾಗಿ ಯೂಸ್ ಮಾಡ್ಬೋದು, ಪ್ಲಸ್ ರೆಕಮೆಂಡು ಮಾಡ್ಬೋದು. ಸೊ ಎನ್ವೈರನ್ಮೆಂಟ್ ಸೆಕ್ಯೂರ್ ಇದೆ, ಅಶ್ಯೂರ್ ಇದೆ, ಮೈಕ್ರೋಸಾಫ್ಟ್ ಅಲ್ಲಿ ಕಂಪ್ಲೀಟ್ಲಿ ಇದೆ. ಪ್ಲಸ್ ಯಾವ ಕಸ್ಟಮರ್ ಡೇಟಾ ಇರ್ಬೋದು, ಎಂಟೈರ್ ಕಸ್ಟಮರ್ ಡೇಟಾ, ಇವನ್ ಇಫ್ ಯು ವಾಂಟ್ ಟು ಸಿ ಫ್ರಮ್ ಬ್ಯಾಕೆಂಡ್, ಅದನ್ನು ಕೂಡ ನಾವು ಎಂಕ್ರೀಟ್ ಮಾಡಿದ್ದೀವಿ ಬಿಕಾಸ್ ದಿ ಸೆಕೆಂಡ್ ಪಾಲಿಸಿ ಆಫ್ ಆರ್ ಬಿ ಐ. ಸೊ ನಾವು ಕೂಡ ಡೇಟಾ ನೋಡಬಾರ್ದು ಅಂತ ಆ ಲೆವೆಲ್ ಆ್ಯಪ್ ಡೆವಲಪ್ ಮಾಡಿದ್ದೀವಿ. ಸೊ ರಿಕ್ವೆಸ್ಟ್ ಎವ್ರಿವನ್ ಟು ಪ್ರಮೋಟ್ ದಟ್. ಥ್ಯಾಂಕ್ ಯು. Thank you sir, ಒಳ್ಳೆದಾಗಲಿ ನಿಮಗೆ. Up next, let's have the biggest round of applause to Mr. Sushant and let's have a proud award on stage please. Guruji Nore, a humble request for you to hand over the award to all of the people behind the app. Namma ma'am ge, namma Supriya madam avarge, audience jorada chappali ide, come on everybody. Last 5 minutes for the event to successfully end. So yes, Supriya ma'am, one, two lines for all of us. Actually, very respected guest on the stage, and also thank you for all your presence here. And actually this project, actually nam managing director da kanasu ant helbeku, prati dina idanna kanasu kandidara helbekandre. So with all our team day and night efforts we are launching this. And as a request, namanta youth get support maadi, daivittu Vishwas Pay Vishwas Smart app na download maadi and promote us so that Karnataka da app naave belisona. Thank you so much. A very happy congratulations. Up next, Kusuma VS Noru Vedike mele barbeku for the best role in customer relationship management. Jorada chappale barli and let's